ರಾಜ್ಯದಲ್ಲಿ ಬಿಜೆಪಿ ಪರ ಘಟಾನುಘಟಿಗಳು ಭರ್ಜರಿ ಪ್ರಚಾರವನ್ನು ಮಾಡುತ್ತಾನೆ ಇದ್ದಾರೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಅಂದ್ರೆ ದೇವನಿಂದಲೂ ಕೂಡ ಚುನಾವಣೆ ಯಾವಾಗ ಘೋಷಣೆ ಆಯಿತು ಆಗಲಿಂದಲೂ ಕೂಡ ಮಾಡುತ್ತಾನೆ ಇದ್ದಾರೆ ಆದರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಗೆದ್ದು ತೀರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮಿಂಚಿನ ಸಂಚಾರವನ್ನು ರಾಷ್ಟ್ರೀಯ ನಾಯಕರು ಮಾಡುತ್ತಾನೆ ಇದ್ದಾರೆ ಮಲೆನಾಡು ಭಾಗದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಪ್ರಚಾರದಲ್ಲಿ ತೊಡಗಲಿದ್ದಾರೆ केंद्र कर्नाटक भाग अमित शाह मतयाचने अरे उत्तर कर्नाटक भाग क्षेत्र अब्रद प्रचार अमित शाह नवलगुंद लक्ष्मेश्वर जो हानगल हरिहर क्यांपेन हले मैसूर भाग बीजेपी राज्याध्यक्ष नलिन कुमार कटील प्रचार हुणसूर नंजनगूड़ कृष्णराज क्यांपेन हुबली धारवाड़ सेंट्रल किच्चा सुदीप बीजेपी अभ्यर्थी महेश तेंगिनकाई परवागी प्रचारवन्न माडलिदारे नोड़ी इंत प्रचार कर्नाटक चुनावणा इतिहासदल्लि एंदू आगिरलिल्ल अंत अनिस्ता इदे याकंद्रे दिल्ली नायकर दंडे दंडेत्ति बंदु इल्ले वास्तव्य हूडि दणि वरियदे संचारवन्न माडुत्ता इद्दारे अंत हेळिद्रे ई चुनावणे एष्टु कावु पडेदिदे अन्नोदु गोत्तागता इदे शतायगताय गेल्लेबेकु अन्नुवंत प्रयत्न एनादरू सीटुगळु कडिमे बंद्रे अथवा सोत्रे मत्ते मुंदिन दिनगळल्लि बहळ कष्ट आगिबिडुत्ते पक्षाधिकारक्के तरोदु ई रीतियागि लेक्काचारगळिदावे हागागि जेपी नड्डा अवरु अमित शाह अवरु तम्मदे आदंत केलवोंदिष्टु तंत्रगारिकेगळन्नु माडिदारे नोडि केलवोंदिष्टु आयद क्षेत्रगळन्नु आय्के माडिकोंडिदारे अंद्रे ಗೆಲ್ಲಬಹುದಾದಂತ ಕ್ಷೇತ್ರಗಳು ಅಥವಾ ಅಲ್ಲಿ ಸ್ವಲ್ಪ ಕಷ್ಟ ಇದೆಯಪ್ಪ ರಿಪೋರ್ಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ ಈ ಪ್ರಚಾರ ಮಾಡಬೇಕು ಅಂತ ಹೋಗ್ತಾ ಇಲ್ಲ ಅಮಿತ್ ಶಾ ಅವರ ಲೆಕ್ಕಾಚಾರ ಆಗಿರುತ್ತೆ ಈಗ ನೋಡಿ ಉದಾಹರಣೆಗೆ ಹಾನಗಲ್ಲು ಅಲ್ಲಿ ಟಫ್ ಫೈಟ್ ಇದೆ ಜೊತೆಗೆ ಗದಗ್ನಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳು ಆಮೇಲೆ ನವಲಗುಂದಲ್ಲೂ ಕೂಡ ಟಫ್ ಫೈಟ್ ಇದೆ ಇದೆಲ್ಲ ಲೆಕ್ಕಾಚಾರದ ಮೇಲೇನೆ ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ ಶಿವಕುಮಾರ್ ಬಿಜೆಪಿ ರಾಷ್ಟ್ರೀಯ ನಾಯಕರು ದಂಡೆತ್ತಿ ಬರ್ತಾರೆ ಅಂತ ನೋಡ್ತಾನೆ ಇದ್ದೀವಿ ಅಂದ್ರೆ ಈ ಚುನಾವಣೆ ಅಷ್ಟು ಕಾವು ಪಡೆದುಕೊಂಡಿದೆ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಖಂಡಿತ ಪ್ರಭು ಯಾಕಂದ್ರೆ ಈಗ ಕೇವಲ ಇನ್ನ 10 ದಿನಗಳು ಮಾತ್ರ ಇದೆ ಚುನಾವಣೆಗೆ ಬಾಕಿ ಈಗ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಪ್ರಚಾರದಲ್ಲಿ ಬಿಜಿ ಆಗಿದ್ದಾರೆ ಈ ಬಾರಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದ ನಾಯಕರು ಕೂಡ ವರಿಷ್ಠ ನಾಯಕರು ಸುಮಾರು 47 ಜನ ಕೇಂದ್ರ ಸಚಿವರು ಸೇರಿದಂತೆ ಬಿಜೆಪಿ ಪಕ್ಷದ ವರಿಷ್ಠ ನೇತಾರರು ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬಹುದು ಹಾಗೆ ಅಮಿತ್ ಶಾ ಅವರು ಇರಬಹುದು ಹಾಗೆ ಜೆಪಿ ನಡ್ಡಾ ಅವರು ಇರಬಹುದು ಅವರಿಂದ ಹಿಡಿದು ಕೇಂದ್ರ ಸಚಿವರು ಕೂಡ ಕರ್ನಾಟಕದಲ್ಲೇ ಮೊತ್ತ ಮೂಡಿದ್ದಾರೆ ಕೇಂದ್ರದಲ್ಲಿ ಅಧಿಕಾರವನ್ನು ಬಿಟ್ಟು ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬಿಜಿ ಆಗಿದ್ದಾರೆ ಯಾಕಂದ್ರೆ ಈ ಬಾರಿ ಕರ್ನಾಟಕದಲ್ಲಿ ಆತಂಕದ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ ಎಲ್ಲ ಸರ್ವೆ ವರದಿಗಳನ್ನು ಕೂಡ ಹೆಚ್ಚಿನ ಸೀಟುಗಳು ಬರುತ್ತೆ ಅನ್ನುವಂತಹ ವರದಿಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಬಿಜೆಪಿ ವರಿಷ್ಠ ನಾಯಕರಿಗೆ ಆತಂಕ ಶುರುವಾಗಿದೆ ಈ ಬಾರಿ ಕರ್ನಾಟಕದಲ್ಲಿ ನಾವು ಅಧಿಕಾರವನ್ನು ಉಳಿಸಿಕೊಂಡ್ರೆ ಮಾತ್ರ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಆ ಬೇರುಗಳನ್ನು ನೋಡಬಹುದು ದಕ್ಷಿಣ ಭಾರತದಲ್ಲಿ ನಾವು ಅಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಹೆಚ್ಚಿನ ಒತ್ತನ್ನು ಇಲ್ಲಿಗೆ ಕೊಡ್ತಾ ಇದ್ದಾರೆ ಹಿಂದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿಯಾಗಿ ಅವರು ಒತ್ತನ್ನು ಕೊಟ್ಟಿದ್ರು ನಿರಂತರವಾಗಿ ರ್ಯಾಲಿಗಳನ್ನು ಮಾಡಿದ್ರು ಮತ್ತು ರೋಡ್ ಶೋಗಳನ್ನು ಕೂಡ ಮಾಡಿದ್ರು ಆದ್ರೆ ಅಲ್ಲಿ ವರ್ಕೌಟ್ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಆದ್ರೆ ಕರ್ನಾಟಕದಲ್ಲಿ ನಾವು ಅದನ್ನ ವರ್ಕೌಟ್ ಮಾಡ್ಕೊಳ್ಬೇಕು ಈಗಿರುವಂತಹ ಪರಿಸ್ಥಿತಿಯನ್ನ ಸುಧಾರಿಸಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದೊಂದು ಭಾಗದಲ್ಲೂ ಕೂಡ ಒಬ್ಬೊಬ್ಬ ಹಿರಿಯ ನೇತಾರರು ಇವತ್ತು ಪ್ರಚಾರದಲ್ಲಿ ಬಿಜಿ ಆಗಿದ್ದಾರೆ ಯಾಕಂದ್ರೆ ನಡ್ಡಾ ಅವರು ಇರಬಹುದು ಅಮಿತ್ ಶಾ ಅವರು ಇರಬಹುದು ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಭಾಗದಲ್ಲೇ ಅವರು ಹೆಚ್ಚಿನ ಒಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಪ್ರಭು ಇವತ್ತು ಒಂದು ಕಡೆ ಅಮಿತ್ ಶಾ ಅವರು ಮತ್ತೊಂದು ಕಡೆ ನಡ್ಡಾ ಅವರು ಕೂಡ ಮಲೆನಾಡು ಭಾಗದಲ್ಲಿ ಒಬ್ರು ಕೇಂದ್ರ ಕರ್ನಾಟಕ ಭಾಗದಲ್ಲಿ ಒಬ್ರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲೆಲ್ಲಿ ತಪ್ಪು ಆ ಕ್ಷೇತ್ರಗಳಿದೆ ಅಂದ್ರೆ ಪ್ರತಿಪಕ್ಷಗಳ ಅಭ್ಯರ್ಥಿಗಳು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತಹ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ
ಅಂತ ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಭಾಗದಲ್ಲಿ ಒಬ್ಬರು, ಹಾಗೆ ಗದಗ ಭಾಗದಲ್ಲಿ, ನವಲಗುಂದ ಗದಗ ಭಾಗದಲ್ಲಿ ಮತ್ತೊಬ್ಬರು ವರಿಷ್ಠರು ಇವತ್ತು ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರ ಜೊತೆಗೆ ಯಡಿಯೂರಪ್ಪನವರು ಕೂಡ ಒಂದು ಕಡೆ ಪ್ರಚಾರವನ್ನು ಮಾಡಿದ್ರೆ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಸೇರಿದಂತೆ ಬೇರೆ ಬೇರೆಯವರು ಕೂಡ ಬೆಂಗಳೂರು ಭಾಗದಲ್ಲಿ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನಿರಂತರವಾದಂತಹ ಒಂದು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಿರುವಂತದ್ದು. ಶಿವಕುಮಾರ್, ನೋಡ್ತಾ ಇದ್ದೀವಿ ಈಗ ಅಬ್ಬರದ ರೋಡ್ ಶೋ ರ್ಯಾಲಿಗಳು ಯುಪಿ ಗುಜರಾತ್ ತರ ಇಲ್ಲೂ ಕೂಡ, ಅಂದ್ರೆ ಇದು ಕರ್ನಾಟಕಕ್ಕೆ ಈ ಚುನಾವಣೆಯಿಂದ ಇದು ಹೊಸದು ಮತ್ತು ಇದು ಜಾಸ್ತಿ ಆಗ್ತಾ ಹೋಗ್ತಿದೆ, ಒಂದು ಟ್ರೆಂಡ್ ಆಗ್ತಾ ಹೋಗ್ತಿದೆ ಅಂತ ಇದೆಲ್ಲ. ಅಂದ್ರೆ ನಿರಂತರವಾಗಿ ರೋಡ್ ಶೋಗಳನ್ನ ಆಯೋಜನೆ ಮಾಡೋದು, ವೆಸ್ಟ್ ಬೆಂಗಾಲ್ನಲ್ಲೂ ಸುಮಾರು 40 ರ್ಯಾಲಿಗಳನ್ನ ಆಯೋಜನೆ ಮಾಡಲಾಗಿತ್ತು. ಯಾಕೆಂದ್ರೆ ರ್ಯಾಲಿಗಳನ್ನ ನಾವು ಆಯೋಜನೆ ಮಾಡಿದ್ರೆ ಜನಸಾಮಾನ್ಯರನ್ನ, ಮತಗಳನ್ನ ನಾವು ಸೆಳೆಯಬಹುದು ಅನ್ನುವಂತ ಒಂದು ಕಲ್ಪನೆ ಬಿಜೆಪಿ ನಾಯಕರಿಗಿದೆ. ಸಮಾವೇಶಗಳಿಗಿಂತ ಹೆಚ್ಚಾಗಿ, ಸಾರ್ವಜನಿಕ ಸಭೆಗಳಿಗಿಂತ ಹೆಚ್ಚಾಗಿ ಅವರು ಬೃಹತ್ ರೋಡ್ ಶೋಗಳಿಗೆ ಒತ್ತನ್ನ ಕೊಟ್ಟಿದ್ದರು. ಉತ್ತರ ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾಗಿ ರೋಡ್ ಶೋಗಳಿಗೆ ಹೆಚ್ಚಿನ ಮಾನ್ಯತೆಯನ್ನ ಕೊಟ್ಟಿದ್ರು. ಗುಜರಾತ್ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ರೋಡ್ ಶೋಗಳನ್ನ ಆಯೋಜನೆ ಮಾಡಲಾಗಿತ್ತು. ಉತ್ತರ ಪ್ರದೇಶ ಗುಜರಾತ್ ನಲ್ಲಿ ಸಕ್ಸಸ್ ಆಯಿತು. ಆದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಬೇರೆ ರೀತಿಯಾದಂತಹ ವಾತಾವರಣ ಇದ್ದಿದ್ರಿಂದ ಅಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಕಮ್ಯುನಿಸ್ಟ್ ನೆಲದಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಹೇಗಿದ್ರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ, ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದೆ, ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣ ಇದೆ. ನಿರಂತರವಾಗಿ ಸಾಕಷ್ಟು ಆರೋಪಗಳು ಬಂದ್ರು ಕೂಡ ನಾವು ಇಲ್ಲಿ ನಿರಂತರ ರೋಡ್ ಶೋಗಳನ್ನ, ಪ್ರಚಾರ ಕಾರ್ಯಕ್ರಮಗಳನ್ನ ಬಿಸಿಯಾಗಿದ್ದೆ ಆದ್ರೆ, ಪ್ರಧಾನಿಯವರ ಮೋದಿಯವರ ಹೆಸರನ್ನೇ ನಾವು ಮುಂದಿಟ್ಕೊಂಡು ಹೋಗಿದ್ದೆ ಆದ್ರೆ, ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಅಪೇಕ್ಷೆ ಬಿಜೆಪಿ ನಾಯಕರದ್ದು. ಹಾಗಾಗಿ ಇಡೀ ಕೇಂದ್ರದ ತಂಡ ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದಲ್ಲಿ ಬೀಡು ಬಿಟ್ಟಿದೆ. ನಿರಂತರವಾಗಿ ಒಂದೊಂದು ಭಾಗದಲ್ಲೂ ಕೂಡ ಇವತ್ತು ಪ್ರಚಾರ ಕಾರ್ಯಕ್ರಮಗಳನ್ನ ಮಾಡೋದಿರಬಹುದು, ರಣತಂತ್ರಗಳನ್ನ ರೂಪಿಸೋದಿರಬಹುದು, ಸ್ಥಳೀಯ ಮಟ್ಟದಲ್ಲಿ ನಾಯಕರ ಜೊತೆ ಹೊಂದಾಣಿಕೆ, ಕಾರ್ಯಕರ್ತರ ಜೊತೆ ನಿರಂತರ ಸಭೆಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಒಂದು ವರ್ಚಸ್ಸು ಇತ್ತೀಚೆಗೆ, ಯಾಕೆಂದ್ರೆ ರಾಜ್ಯದಲ್ಲಿ ಪ್ರಬಲವಾಗಿದೆ, ಬಿಜೆಪಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಇವತ್ತು ಪ್ರಬಲವಾಗಿದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ನಾಯಕರಿಗಿನ್ನ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗಿನ್ನ ಹೆಚ್ಚಾಗಿ ರಾಜ್ಯದ ನಾಯಕರೇ ಇವತ್ತು ಜನರನ್ನ ಸೂಜಿಗಳಂತೆ ತಿಳಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ನೀವು ಗಮನಿಸಬಹುದು, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನ ಜಂಗುಳಿ ಸಾಗರೋಪಾದಿಯಲ್ಲಿ ಇವತ್ತು ಸೇರ್ತಾ ಇದೆ. ಅಂದ್ರೆ ಜನರನ್ನ ಅಟ್ರಾಕ್ಷನ್ ಮಾಡುವಂತಹ ಒಂದು ಕಲೆ, ಆ ಭಾಷಣದ ಕಲೆ ಮತ್ತೆ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಬಿಜೆಪಿಯ ಅಷ್ಟು ವರಿಷ್ಠ ನಾಯಕರು ಬಂದರೂ ಕೂಡ ಇಲ್ಲದಂತಹ ಜನಜಂಗುಳಿ ಇವತ್ತು ಸಿದ್ದರಾಮಯ್ಯ ಒಬ್ಬರೇ ಸೆಳಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಓಕೆ ಓಕೆ ಶಿವ, ಥ್ಯಾಂಕ್ ಯು ಮಾಹಿತಿಗಾಗಿ.